ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಯಾವುದೇ ಒಂದು ಲಿಂಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ಬೋದು ಯಾವ ರೀತಿ ಆ್ಯಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ನೇ ತೊಗೊಳ್ತಾ ಇದ್ದೀನಿ. ಜಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಅಬೌಟ್ ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ಕಾಪಿ ಆಪ್ಷನ್ ಇರುತ್ತೆ, ಆ ಒಂದು ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯು ಆರ್ ಎಲ್ ಲಿಂಕ್ ಏನಿದೆ ಕಾಪಿ ಆಗಿರುತ್ತೆ. ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ನ ಯಾವ ರೀತಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಆ್ಯಡ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ನ ಓಪನ್ ಮಾಡಿಕೊಂಡು ಎಡಿಟ್ ಪ್ರೊಫೈಲ್ ಅಂತ ನಿಮಗೆ ಪ್ರೊಫೈಲ್ ಕೆಳಗಡೆ ಒಂದು ಆಪ್ಷನ್ ಶೋ ಆಗುತ್ತೆ. ಈ ಒಂದು ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ಸ್ ಅಂತ ಇಲ್ಲೇ ನಿಮಗೆ ದೊಡ್ಡದಾಗಿ ಒಂದು ಆಪ್ಷನ್ ಶೋ ಆಗ್ತಿದೆಯಲ್ಲ, ಈ ಒಂದು ಲಿಂಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಟೈಟಲ್ಲು ಹಾಗೆಯೇ ಲಿಂಕ್ನ ಕೇಳುತ್ತೆ. ನನ್ನ ಒಂದು ಹಳೆ ಲಿಂಕ್ ಏನಿತ್ತು ಅದನ್ನು ಈಗ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿದ್ಮೇಲೆ ನಾವು ಅಲ್ಲಿ ಕಾಪಿ ಮಾಡ್ಕೊಂಡಿದ್ವಲ್ಲ ಆ ಒಂದು ಲಿಂಕ್ನ ಇಲ್ಲಿ ನಾವಿಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿ ನೀವು ಯಾವುದೇ ಒಂದು ಟೈಟಲ್ನ ಕೊಡಿ, ಎಕ್ಸಾಂಪಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಪೋರ್ಟ್, ಯೂಟ್ಯೂಬ್ನಲ್ಲೂ ಸಹ ಸಪೋರ್ಟ್ ಮಾಡಿ, ಈ ರೀತಿಯಾಗಿ ಏನಾದರೂ ನೀವು ಟೈಟಲ್ನ ಕೊಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಲಿಂಕು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಈಗ ಇನ್ಸ್ಟಾಗ್ರಾಮಲ್ಲಿ ನಾವು ರೀಲ್ಸ್ನ ಮಾಡ್ತಿರ್ತೀವಿ, ಜಾಸ್ತಿ ಫಾಲೋವರ್ಸು ಇನ್ಸ್ಟಾಗ್ರಾಮಲ್ಲಿ ಇದ್ದಾಗ ಅವ್ರನ್ನ ಸಹ ನಾವು ಯೂಟ್ಯೂಬ್ಗೆ ಕರ್ಕೊಬೇಕು ಅಂದರೆ ಏನು ಮಾಡಬೇಕಾಗುತ್ತೆ, ನಮ್ಮ ಒಂದು ಲಿಂಕ್ನ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಾಡಿಕೊಂಡು ನಮ್ಮ ಒಂದು ಪ್ರೊಫೈಲ್ನಲ್ಲೇ ಯಾರು ನಮ್ಮ ಒಂದು ಪ್ರೊಫೈಲ್ನ ವಿಸಿಟ್ ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಹ ವಿಸಿಟ್ ಮಾಡೋ ಥರ ಮಾಡ್ಕೊಬೋದು. ಈ ವಿಡಿಯೋ ಖಂಡಿತ ನಿಮಗೂ ಸಹ ಇಷ್ಟ ಇರುತ್ತೆ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲೈಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ಮುಂದೆ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಸಹ ನಿಮಗೂ ಸಹ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಾಧ್ಯವಾದಷ್ಟು ಶೇರ್ ಮಾಡೋದ್ರ ಮುಖಾಂತರ ನಮಗೂ ಸಹ ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ನನ್ನ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.